ಅಥನಿಗೆ ಆಪ್ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷರ ಆಗಮನ. ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಶ್ಚಿತವಾಗಿಯೂ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಸಂಯೋಜಕ ಸಂಪತ್ ಕುಮಾರ್ ಶೆಟ್ಟಿಯವರು ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಆಪ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಎರಡು ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಅಥಣಿಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಏನು ಹಿಮಾಚಲ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಚುನಾವಣೆ ನಡೆಯಲಿದೆ, ಅದರಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರ ಹಿಡಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಒಂದು ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಬರುವ ದಿನಗಳಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ನಾವು ಅಧಿಕಾರವನ್ನು ಹಿಡಿತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ. ಹಾಗೆ ಜನರು, ಅದು ಯುವಕರಾಗಿರ್ಬೋದು, ಎಲ್ಲ ಧರ್ಮದವರು, ಪ್ರತಿಯೊಂದು ಧರ್ಮದವರಾಗಿರ್ಬೋದು ಅಥವಾ ಶಿಕ್ಷಿತರು, ಪ್ರತಿಯೊಬ್ಬರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬೆಂಬಲದೊಂದಿಗೆ ನಾವು ಅಧಿಕಾರವನ್ನ ಹಿಡದೇ ಹಿಡಿತೀವಿ ಅನ್ನುವಂತ ವಿಶ್ವಾಸ ನಮಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಬೋದು. ಅಥಣಿ ತಾಲೂಕಾ ಆಮ್ ಆದ್ಮಿ ಪಾರ್ಟಿ ಸಂಯೋಜಕ ವಿನಾಯಕ್ ದೇಸಾಯಿ ಮಾತನಾಡಿ, ಆಮ್ ಆದ್ಮಿ ಪಾರ್ಟಿಯ ಅಥಣಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯ ಘಟಕದ ಅಧ್ಯಕ್ಷ ಪೃಥ್ವಿರೆಡ್ಡಿ ಹಾಗೂ ಉಪಾಧ್ಯಕ್ಷ ಭಾಸ್ಕರ್ ರಾವ್ ಆಗಮಿಸುವರು ಎಂದು ತಿಳಿಸಿದರು. ಅನಂತರ ಮುಖಂಡ ಶಿವಾನಂದ್ ಕೋತ್ ಮಾತನಾಡಿ, ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ನೀಡಬೇಕು ಎಂದು ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿ ನೇತೃತ್ವದಲ್ಲಿ ಅಥಣಿಯಲ್ಲಿ ಅಕ್ಟೋಬರ್ 20ರಂದು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾಗವಾಡ ತಾಲೂಕಾ ಸಂಯೋಜಕ ಗುರಪ್ಪ ಮಗ್ದುಂ ಮಾತನಾಡಿದರು. ಈ ವೇಳೆ ರಜಾಕ್ ಮುಲ್ಲಾ, ಸಿದ್ದರಾಜ್ ಬೋರಾಡಿ, ಶ್ರೀಮಂತ್ ಸೋಂದ್ಕರ್, ಶಿವಮಲ್ಲಪ್ಪ ಕುಳಲಿ, ಅಶೋಕ ಮೆಂಡಿಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2022ರಂದು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಪೃಥ್ವಿರೆಡ್ಡಿ ಅವರು, ಉಪಾಧ್ಯಕ್ಷರಾದ ಭಾಸ್ಕರ್ ಅವರು ಅಥಣಿಗೆ ನಮ್ಮ ಪಕ್ಷದ ನೂತನವಾಗಿ ಏನು ಕಾರ್ಯಾಲಯ ಮಾಡಿದ್ವಿ ಅದರ ಉದ್ಘಾಟನಕ್ಕೆ ಅಂಥೇಳಿ ಬರ್ತಿದ್ದಾರೆ. ಅದೇ ಕಾರಣ ರೈತ ಹಿತರಕ್ಷಣೆ ಸಲುವಾಗಿ, ಅಂದರೆ ಕಬ್ಬಿನ ದರದ ಸಲುವಾಗಿ ಅಂತೇಳಿ ಆ ದಿವಸ ಬಸವೇಶ್ವರ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ಪ್ರಮುಖ ಮಾರ್ಕೆಟ್ ಮಾರ್ಗವಾಗಿ ನಾವು ಒಂದು ಬೃಹತ್ ರ್ಯಾಲಿ ತೆಗೆಯಲಾಗ್ತೀವಿ. ಇದರ ಸಲುವಾಗಿ ಈ ಕಬ್ಬು ಬೆಳೆಗಾರರಿಗೆ, ರೈತರಿಗೆ ಏನು ಬರಬೇಕಾದಂಥ ಕಬ್ಬಿನ ಬೆಲೆ ಆಗಲಿ, ಯಾವುದೇ ಇವತ್ತು ಅವರು ಬೆಳೆದು ಯಾವ ಕರೆಕ್ಟ್ ಬೆಲೆ ಗೌರ್ಮೆಂಟ್ ಕೊಡ್ತಾ ಇಲ್ಲ. ಆದ ಕಾರಣ ಹೆಚ್ಚಾನ ಹೆಚ್ಚು ಸಂಖ್ಯೆ ಒಳಗೆ ಈಗ ಯಾರ ದೇಶದ ಸಲುವಾಗಿ ಗಡಿ ಕಾದು ದೇಶ ಸಂರಕ್ಷಣೆ ಇಟ್ಟರು ಆ ಮಾಜಿ ಯೋಧರು ಮತ್ತು ಯಾವ ಅನ್ನದಾತ ಅಂಥೇಳಿ ರೈತರು ಅದಾರೆ ಆ ಅನ್ನದಾತರು ನಮ್ಮ ಜೊತೆಗೆ ನಮ್ಮ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದಾರೆ ಇವತ್ತು. ಆದ ಕಾರಣ ಎಲ್ಲರಿಗೂ ಅಥಣಿ ಕಾಗವಾಡ ಆಗಲಿ ಬಜಗೂ ಜಮಖಂಡಿ ಆಗಲಿ ಯಾವುದೋ ಬಿಜಾಪುರ ಆಗಲಿ ಎಲ್ಲ ರೈತರಿಗೆ ಸಾರ್ವಜನಿಕರಿಗೆ ನಾ ಈ ತಮ್ಮ ಮಾಧ್ಯಮದ ಮುಖಾಂತರ ನಾ ಮನವಿ ಮಾಡ್ಕೋತೀನಿ. 20ನೇ ತಾರೀಕು ರ್ಯಾಲಿ ಒಳಗೆ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ರೈತರಿಗೆ ಯೋಗ್ಯ ಬೆಲೆ ಕೊಡಬೇಕು. ಇದು ಯಾಕಪ್ಪ ಇಷ್ಟೆಲ್ಲ ಜನರು ಇವತ್ತು ಆಮ್ ಆದ್ಮಿ ಪಕ್ಷಗಳು ಕೂಡಲಾಗತ್ತಾರಂದ್ರೆ ಮುಖ್ಯವಾಗಿ ಭ್ರಷ್ಟಾಚಾರ ಮುಕ್ತ ಪಕ್ಷವಾಗೋದ್ರಿಂದ ಈ ಎಲ್ಲ ಮಾಜಿ ಸೈನಿಕರಾಗಲಿ ರೈತರಾಗಲಿ ನಮ್ಮ ಬೆಂಬಲಕ್ಕಂತೇಳಿ ನಿಂತಿದ್ದಾರೆ. ಅವರಿಗೂ ಕೂಡ ಇದು ಧನ್ಯವಾದ ಅರ್ಪಿಸ್ತೀನಿ.